रामनगर जिले जेडीएस पक्ष आयोजित जनता जलधारे समावेश पक्ष वरिष्ठ माजी प्रधानी एचडी देवेगौड़ निन्ने उद्घाटिसिदरु। माजी मुख्यमंत्री एचडी कुमारस्वामी विधानसभा उपनायक बंडेप्प काशेंपूर शासकी अनिता कुमारस्वामी सेरिदंते मत्तितररु उपस्थितरिद्दरु। ಈ ವೇಳೆ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಜಲಸಂಗ್ರಹಕ್ಕೆ ತೆರಳುವ 15 ಗಂಗಾ ರಥಗಳಿಗೆ ಚಾಲನೆ ನೀಡಲಾಯಿತು। ಬಳಿಕ ಎಚ್ಡಿ ದೇವೇಗೌಡ ದೇಶದಲ್ಲಿ ಎಲ್ಲ ಧರ್ಮಗಳು ಒಂದೇ ಎಂಬ ಭಾವನೆಯೊಂದಿಗೆ ಏಕತೆಯಿಂದ ಬದುಕಬೇಕು, ರಾಜ್ಯದಲ್ಲಿ ಉಂಟಾಗಿರುವ ನೀರಿನ ಸಮಸ್ಯೆಯನ್ನು ಒಗ್ಗಟ್ಟಾಗಿ ಎದುರಿಸಬೇಕು ಎಂದರು। ಮಾಧ್ಯಮಗಳಲ್ಲಿ ಹೇಳ್ತಾ ದೊಡ್ಡವರು ಹೆಸರು ಹೇಳಲ್ಲ, ಆಗಿರಾಗಿ ಒಂದು 20 ಜನ ಮುಸ್ಲಿಮರು ಕರ್ಕೊಂಡು ಆಫೀಸರ್ ಆಗನ ನಾನು ಮಾಡಿಸ್ತೆ ಅಂತ ದಯಮಾಡಿ ಹೇಳಿ ಸರ್, ನಾನು ಮಾಡಿಸ್ತೆ ಅಂತ ದಯಮಾಡಿ ಹೇಳಿ ಅಂತ ನಮ್ಮ ಮನೆಗೆ ಬಂದು ಇರೋಗಿರಾಕೆ ನಿಲ್ಲಿಸ್ತೀನಿ, ನಿಮ್ಮನ್ನು ನಾವು ಕೈ ಬಿಡಲ್ಲ, ನಾವು ಹಿಂದೂಗಳು ದಯಮಾಡಿ ತಿಳ್ಕೋಬಾರ್ದು, ಈ ದೇಶ ಶಾಂತಿಯಿಂದ ಬದುಕಬೇಕು ಬಾಳಬೇಕು ಅಂತಿದ್ರೆ ಎಲ್ಲ ಧರ್ಮದವರು ಎಚ್ಡಿ ಕುಮಾರಸ್ವಾಮಿ ರಾಜ್ಯದಲ್ಲಿ ನೀರಿನ ಸಮಸ್ಯೆ ಹೆಚ್ಚಾಗುತ್ತಿದ್ದು ಕೃಷಿ ಮತ್ತು ಕುಡಿಯಲು ಸಮೃದ್ಧ ನೀರು ಒದಗಿಸುವ ಸಂಕಲ್ಪ ಮಾಡಲಾಗಿದೆ ಎಂದು ಹೇಳಿದರು। 2007ರಲ್ಲಿ ಯಾವ ಒಂದು ತೀರ್ಪು ಬಂತು, ನಮ್ಮ ಕಾವೇರಿ ಟ್ರಿಬ್ಯುನಲ್ನ ಅಂತಿಮವಾದಂತ ತೀರ್ಪು ಏನು ಕೊಟ್ಟರು, ಆ ತೀರ್ಪಾದ ಮೇಲೆ ನಮಗೆ ಕೆಲಸ ಮಾಡಲಿಕ್ಕೆ ಅವಕಾಶಗಳಿದೆ।